ಇದು ಐ ಇದು ಜಿ ಇಂದ್ರಿಯ ಮೊದಲನೇ ಅಕ್ಷರ ಐ ಗೋಪಾಲ್ನ ಮೊದಲನೇ ಅಕ್ಷರ ಜಿ ಯು ಈ 16 ರಲ್ಲಿ ಐ ಮತ್ತೆ ಜಿ ಹೇಗೆ ಒಂದಾಗಿದವೋ ಅಂಗೇನೆ ನಾವು ಒಂದಾಗಿರಬೇಕು ಬಾಬಾ ಇನ್ನಿ ಏನು ಯೋಚನೆ ಮಾಡ್ತಾ ಇದ್ದಿ ಇವಳು ದೊಡ್ಡೋಳಾದ್ಲು ಕರಿಯ ಪಟೇಲ ಆದ ದೀಪಾವಳಿ ಹಬ್ಬದಷ್ಟೋತ್ಕೆ ಇವರಿಬ್ಬರಿಗೂ ಲಗ್ನ ಮಾಡಿ ಮುಗಿಸ್ಬಿಡವ ಅದೇನೋ ಸರಿಯೇ ಆದ್ರೆ ಈಗಲೇ ಬೇಕಾ ಅಂತ ಅವಳಿನ್ನು ಚಿಕ್ಕವಳು ನೋಡಪ್ಪ ದೇಹಕ್ಕೆ ವಯಸ್ಸು ಬೆಳಿತಾನೆ ಇರ್ತದೆ ಅದೆಲ್ಲ ಸರಿ ಕಣ್ಣೋ ಆದ್ರೆ ಅವಳನ್ನ ಮುಂದಕ್ಕೆ ಓದ್ಸೋದೋ ಏನು ಅಂತ ಯೋಚನೆ ಮಾಡ್ತೀವಿ ಅಯ್ಯ ಸಾಕು ಸಾಕು ಅವಳು ಓದಿ ಸಾಕು ಅವಳು ಓದಿ ದಬ್ಬಾಕದ ಅಷ್ಟಾಗಿ ಐತೆ ಅವಳೇನು ಸರ್ಕಾರಿ ಕೆಲಸ ಸೇರಿ ಯಾವನಾದ್ರೂ ಸಾಕ್ಬೇಕಾ ನನ್ನ ಮೊಮ್ಮಗನ ಆಸ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಹೆಣ್ಣೈಕಲ್ನ ಜಾಸ್ತಿ ಓದಿಸಿದ್ರು ಒಲೆ ಹಚ್ಚ ತಪ್ಪಕ್ಕಿಲ್ಲ ಕಣ ಓದ್ ನಿಲ್ಸ ಏನೆಲ್ಲ ಮಾತಾಡ್ತಿದ್ದೀರಾ ಇನ್ನೇನ್ ಮಾತಾಡವ ಕರೀನ್ಗೂ ಇಂದ್ರಿಗೆ ಮದ್ವೆ ಮಾಡ್ಬಿಡವ ಅಂತ ಮಾತಾಡ್ತಾ ಇದೀವಿ ಹೌದ್ ಕಣಣ್ಣು ನಮ್ ಕರೀನ್ಗೆ ಇಂದ್ರಮ್ಮನ್ ಕಂಡ್ರೆ ಬೋ ಇಷ್ಟ ಅದಕ್ಕೆ ಅವ್ಳು ಚೆನ್ನಾಗಿ ಉಂಡ್ತೀನಿ ಬೆಳಿಲಿ ಅಂತ ಬೆಳ್ಳಿ ತಟ್ಟೆ ತಂದ್ಕೊಟ್ಟವನೆ ಅಂದ್ಮೇಲೆ ಯೋಚನೆ ಮಾಡ್ಕೊಳ್ಳಿ ಅದ್ಗೆ ನಮ್ ಕಾಲ ಅಲ್ಲ ನಾವ್ ಅನ್ಕೊಂಡಂಗೆಲ್ಲ ನಡಿಯಕ್ಕೆ ಏ ನಾವ್ ಆವತ್ತೆ ಅನ್ಕೊಂಡಿಲ್ವೇ ತೊಟ್ಲು ಗಾಕ್ದಾಗ್ಲೇ ಕರೀನ್ಗೂ ಇಂದ್ರಿಗೆ ಮದ್ವೆ ಅಂತ ಅನ್ಬಿಟ್ಟು ನೋಡು ನಮ್ ವಂಶ ಒಂದೇ ನಾಲ್ಗೆ ಒಂದೇ ಮಾತ್ನಾಗೆ ನಿಂತೈತೆ ಅವಳಿಗೆ ಈ ಸ್ಕೂಲು ಬೇಡ ದಿವಾನಗಿರಿನೂ ಬೇಡ ಮೊದ್ಲು ಮದ್ವೆ ಮಾಡಿ ಎಲ್ರು ಸೇರಿ ನನ್ ಕಾಲೇಜ್ ಮೆಟ್ಲು ಹತ್ತಿಸ್ಬಾರ್ದು ಅಂತ ಇದ್ದೀರಾ ನನ್ ಲಗ್ನದ ಯೋಚನೆ ನೀವು ಮಾಡಿ ನನ್ ಚಟ್ಟ ಕಟ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ಲ ಕಣವ್ವ ಹಿಂಗೆ ಊಟ ನಿದ್ದೆ ಬಿಟ್ರೆ ಹೆಂಗವ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬೆಳೆಯೋ ವಯಸ್ಸು ನನ್ನ ಮಾತು ಕೇಳವ್ವ ನಾ ನಿಮ್ಮ ಅಪ್ಪ ಹೇಳ್ತೀವಿ ನೀನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು ಎದ್ ಬಾ ಊಟ ಮಾಡು ಏನಂತ ಇವಳ ಅರಿಕತೆ ಇನ್ನು ಮುಗ್ದಿಲ್ವೇ ಅಯ್ಯೋ ಬಿಡತ್ತೆ ಅವ್ರ ಬುದ್ಧಿ ಹೇಳ್ತಾ ಅವ್ರಲ್ಲ ನೀನೇನ್ ಹೇಳಿದ್ನೇ ಹೇಳ್ತಿ ಕಣಮ್ಮಿ ಮಗಳನ್ನ ಮುದ್ ಮುದ್ದಾಗ ಸಾಕಿದಕ್ಕೆ ಈ ರೀತಿ ಆಟ ಹಿಡ್ದು ಕೂತಿರೋದು ಹ್ಮ್ ಅವಳು ಕುಣಿದಾಗೆಲ್ಲ ಕುಣಿರಿ ಹೆಣ್ಣೈ ಕಣ್ಣ ಮುದ್ದಾಗ ಸಾಕ್ಬಾರ್ದು ಅದೇ ಗಂಡೈ ಕಣ್ಣ ಬೈದೆ ಬೆಳೆಸ್ಬಾರ್ದು ಹೆಣ್ಣೈ ಕಣ್ಣ ಮುದ್ದಾಗ ಸಾಕಿದ್ರೆ ಎತ್ತವನ್ನ ಕುಂಟೆ ಬಿಲ್ಲಿ ಆಡಕ್ಕೆ ಮೈದಾನ ಮಾಡ್ಕೊಂಡ್ಬಿಡ್ತಾರೆ ಸಾಕು ಸುಮ್ಕಿರವ್ವ ಅವ್ವ ಇಂದ್ರಿ ಈಗ್ಲೇ ನಿನ್ ಮಗ ಜಾಸ್ತಿ ಓದ್ಬಿಟ್ಟವಳೆ ಈಗ ಓದಿರೋದು ಸಾಕು ಅಂತ ಜನ ಹೇಳ್ತಾವ್ರೆ ಅವ್ರು ಹೇಳೋದ್ರಾಗೂ ನ್ಯಾಯ ಅದೇ ಅಲ್ವಾ ಸಾಕವ್ವ ನೀನ್ ಓದಿರೋದು ನನಗ್ ಗೊತ್ತವ್ವ ನಿನ್ನ ಜಾಸ್ತಿ ಓದ್ಸಿದ್ರೆ ನೀನ್ ದೊಡ್ಡ ಕಲೆಕ್ಟರ್ ಆಯ್ತೀಯ ಅಂತ ಅದೇ ನನ್ನ ಅಕ್ಕನ ಮಗ ಕರಿಯನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ರಾಣಿ ತರ ಮೆರಿಬಹುದು ನನ್ನ ಮಾತು ಕೇಳವ್ವ ಬಂದು ಹೋಸಿ ಊಟ ಮಾಡು ಹಠ ಮಾಡ್ಬೇಡವ ಬಾವ ಸಿಸ್ಟರ್ಸ್ ನೀವು ಸ್ವಲ್ಪ ಆಚೆ ಇರಿ ನನ್ನ ಪೇಷಂಟ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಓಕೆ ಸರ್ ಓಕೆ ನಾನು ಚೆಕ್ ಮಾಡಿದೆ ವಿಷ ಕುಡ್ದ ಕಾಣ್ತಿಲ್ವಲ್ಲ ಹೌದು ಡಾಕ್ಟ್ರೆ ಇಷ್ಟೇ ಸೋಪ್ ನುಂಗ್ದೆ ಆಗ್ಲಿಲ್ಲ ಬಾಯಲ್ಲಿ ಇಟ್ಕೊಂಡೆ ನೊರೆ ಬಂದ್ಬಿಡ್ತು ಯಾಕೆ ಹಾಗೆ ಮಾಡಿದೆ ಎಲ್ರು ಸೇರಿ ನಮ್ಮ ಅಪ್ಪನ ತಲೆಗೆ ಹುಳ ಬಿಟ್ಟು ನಂಗೆ ಕಾಲೇಜ್ಗೆ ಹೋಗದೆ ಇರೋಂಗೆ ಮಾಡಿಬಿಟ್ರು ನಂಗಿನ್ನೂ ಓದ್ಬೇಕು ಅಂತ ಆಸೆ ಎಲ್ಲಿ ನನ್ನ ಆಸೆಗೆ ಮಣ್ಪಾಲ್ ಮಾಡಿಬಿಡ್ತಾರೋ ಅಂತ ನಾನು ಸಾಯೋ ನಾಟಕ ಆಡ್ದೆ ನಂಗಿನ್ನೂ ಓದ್ಬೇಕನ್ನೋ ಆಸೆ ಡಾಕ್ಟ್ರೆ ಇಷ್ಟೇನಾ ನಾನು ನಿನ್ನ ತಂದೆ ಜೊತೆ ಮಾತಾಡ್ತೀನಿ ಬಿಡು ಅಯ್ಯೋ ಡಾಕ್ಟ್ರೆ ನಿಜ ಹೇಳ್ಬಿಡ್ಬೇಡಿ ನಾನಂದ್ರೆ ತುಂಬ ಇಷ್ಟ ನಮ್ಮಪ್ಪನ್ಗೆ ಇದ್ ನಾಟಕ ಅಂತ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತಾರೆ ನಾನು ನೋಡ್ಕೋತೀನಿ ಬಿಡಮ್ಮ ಇನ್ ಎರಡು ನಿಮಿಷ ಲೇಟ್ ಆಗಿದ್ರು ನಿಮ್ ಹುಡುಗಿ ನಿಮ್ ಮನೆ ಹೊಸಲು ತುಳಿತಿರ್ಲಿಲ್ಲ ಯಮನ ಮನೆ ಹೊಸಲು ತುಳಿತಿದ್ಲು ನಿಮ್ ಹುಡುಗಿನ ತುಂಬಾ ಭಯದಲ್ಲಿ ಬೆಳೆಸಿದಿರ ಕೆಲವು ಹುಡುಗಿರು ಅಪ್ಪ ಅಮ್ಮಗೆ ಭಯ ಬಿದ್ದು ಹೇಳ್ಕೊಳಕಾಗದೆ ಆತ್ಮಹತ್ಯೆ ಮಾಡ್ಕೋತಾರೆ ನಿಮ್ ಪುಣ್ಯ ಚೆನ್ನಾಗಿದೆ ಬದುಕೊಂಡಿದ್ದಾಳೆ ಇಷ್ಟಕ್ಕೂ ಇರೋದೊಂದು ಹುಡುಗಿ ಅಂತದೇನ್ರಿ ಕೇಳ್ತಾ ಇದ್ದಾಳೆ ಏನಿಲ್ಲ ಡಾಕ್ಟ್ರೆ ಅವ್ಳು ಕಾಲೇಜ್ಗೆ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ಅಂತವಳೆ ಅದೇ ತಪ್ಪಾಗದೆ ಇವ್ರಿಗೂ ನಮ್ಮ ಅತ್ತೆಗೂ ಡಾಕ್ಟ್ರೆ ಇವ್ಳು ಕಟ್ಕೋತಾರ ಹುಡುಗ ಇವ್ಳ ಜೊತೆಲೇ ಓದ್ತಾವನೆ ಅವನು ಇವ್ಳು ಇಟ್ ಓದಿದ್ ಸಾಕು ಇನ್ನು ಕಾಯಕ್ಕಾಗಲ್ಲ ಅಂತವನೆ ಇವಳು ಇಲ್ದೆ ಉಸಿರಾಡಕ್ಕಾಗಲ್ಲ ಅಂತವನೆ ಜೊತೆಗೆ ಓದ್ಬಿಟ್ರೇನು ಅವಳ ಮೇಲೆ ಉಸಿರಿಟ್ಕೊಂಡ್ರೇನು ಕಾಯಕ್ಕಾಗಲ್ಲ ಅಂದ್ಮೇಲೆ ಒಳ್ಳೆ ಗಂಡು ನೋಡಿ ಮದ್ವೆ ಮಾಡಿದ್ರಾಯ್ತು ನಿಮ್ ತಂಗಿ ಮಗನ್ಗೋಸ್ಕರ ನನ್ ಮಗಳು ಮದ್ವೆ ಮಾಡ್ಕೊಳ್ದೆ ಪ್ರಾಣ ಕಳ್ಕೊಳಕಾಯ್ತದಾ ಏ ಅವ್ನ್ ನನ್ ತಂಗಿ ಮಗ ಮಾತ್ರನಾ ನಿಮ್ ಅಣ್ಣನ ಮಗ ಅಲ್ವಾ ನಮ್ಮ ಅಣ್ಣನ ಮಗನು ಹೌದು ಇಲ್ಲ ಅಂತ ಹೇಳಲಿಲ್ಲ ಹಂಗಂತ ಕರಿಯಂಗೋಸ್ಕರ ನನ್ ಮಗಳು ಮಣ್ಣಾಗೋದು ಯಾವ ನ್ಯಾಯ ಪಕ್ಕದ ಗದ್ದೆ ಹುಳ ಬಿದ್ದದೆ ಅಂತ ನಮ್ ಗದ್ದೆ ಹುಳ ಇಡೋದು ಯಾವ ನ್ಯಾಯ ನನ್ ಮಗಳು ಓದೇ ಓದ್ತಾಳೆ ಕಾಲೇಜಿಗೆ ಹೋಗೇ ಹೋಗ್ತಾಳೆ ಕರಿಯನ್ನು ಜೊತೆ ಕಳಿಸಿ ಅವ್ವ ದಂಡಿನ್ ಮರವ್ವ ಅರ್ಕೆ ಕೊಟ್ಟು ನನ್ನ ಮಗಳನ್ನ ಕಿತ್ಕೋಬೇಡವ ಅಣ್ಣ ಅದ್ಕೆ ಹೇಳದ್ರಾಗು ಏನ್ ತಪ್ಪಿಲ್ಲ ತಿಟಾನೇ ಐತೆ ಏನ್ ಯೋಚನೆ ಮಾಡ್ತಿದ್ಯ ಅಣ್ಣ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ನನ್ನ ಮಗನ್ಗೆ ಹೇಳ್ತೀನಿ
ಆಯ್ತು, ಅವಳು ಇಷ್ಟದಂತೆ ಆಗ್ಲಿ, ಕಾಲೇಜ್ ಹೋಗ್ಲಿ. ಯಾಕಮ್ಮಿ ನಾಲ್ಗೆಯ ಉದ್ದ ಬಿಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಕೊಡದೆ ಅವನು ಇವನು ಒಂದ್ ಮಾತಾಡ್ತಿದ್ಯಾ? ಕರಿಯ, ನಿನಗ್ ತಾಳಿ ಕಟ್ಟ ಗಂಡ ನಾಲ್ಗೆಗೆ ಬರೆ ಬರ ಹಾಕ್ಬಿಡ್ತೀನಿ. ಇಂದ್ರಿ, ಈಗ ನಿನ್ನೇನ್ ಚಿಕ್ಕವಳಲ್ಲಮ್ಮ, ದೊಡ್ಡವಳಾಗಿದ್ಯಾ? ಅವ್ರಿವ್ರ ಕಣ್ಣು ನಿನ್ ಮೇಲೆ ಬೀಳುತ್ತೆ. ಆದ್ರೂ ನೀನ್ ಆಸೆ ಪಟ್ಟೆ ಅನ್ನೋದಕ್ಕೋಸ್ಕರ ಕಾಲೇಜ್ ಕಳ್ಸೋದಕ್ ಒಪ್ಕೊಂಡೆ. ಇಂದ್ರ ಒಂದ್ ಮೇಲೆ ಸೂರ್ಯನ್ ಬಿಸಿಲು ತಾಕ್ದಾಗ ನೋಡ್ಕೋತೀನಿ, ನಾನು ಅವಳ ಜೊತೆ ಕಾಲೇಜ್ ಹೋಗ್ತೀನಿ ಅಂತ ಕರಿಯ ಹೇಳ್ದ. ಹೆಂಗಿದ್ರು ಅವ್ನು ನಿನ್ ಲಗ್ನ ಆಗೋನಲ್ವೇ, ಅವನ್ನ ನಿನ್ ಕಾವಲಾಗ ಹಾಕಿಲ್ಲವ, ನಿನ್ ಜೊತೆಯಾಗಿರ್ಲಿ ಅಂತ ಹಾಕಿವ್ನಿ. ಲೇ ಕರಿಯ ಮಾವ, ಕರ್ಕೊಂಡು ಹೋಗ್ಲಾ. ಆಯ್ತು ಮಾವ. ಕಮ್ಲಿ, ಏ ಕಮ್ಲಿ. ಏ ಇಂದ್ರಿ, ಹೆಂಗೆ ನೀನ್ ಕಾಲೇಜ್ ಸೇರ್ಕೊಂಡ್ಬಿಟ್ಟೆ? ಗೋಪಿ ಅಲ್ಲೇ ಕಾಲೇಜ್ ಎಲ್ಲ ಹುಡ್ಕಿದ್ರು ಕಾಣ್ತಾ ಇಲ್ಲ. ಗೋಪಿ ಇನ್ ಮೇಲೆ ಕಾಲೇಜ್ ಬರಕಾಗಕ್ಕಿಲ್ಲ. ಯಾಕೆ? ಅವ್ರಮ್ಮ ಸತ್ತೋದ್ಲು. ಹಾಲ್ ಕೊಟ್ಟು ಬಾಳ್ ಕೊಟ್ಟು ದುದ್ ಕೊಟ್ಟ ನವನ್ ಬಾಯ್ಗೆ ಹಾಲು ತುಪ್ಪ ಹಾಕಕ್ಕೂ ನನಗ್ ಕೈಗಳೇ ಬರ್ಲಿಲ್ಲ ಇಂದ್ರಿ. ನನ್ನ ಅವನ್ ಬಾಯ್ಗೆ ಅಕ್ಕಿ ಕಳಕ್ಬೇಕಾದ್ರೆ ನನ್ ಗುಂಡಿಗೆ ಹೊಡೆದೋದಂಗಾಯ್ತು. ನನ್ನ ಅವ್ವ ಇಲ್ದಿರೋ ಮನೆ ಮನೆ ಅಲ್ಲ, ದೀಪ ಹಚ್ಚಕ್ ಹೋದ್ರು ಬೆಂಕಿ ಕಂಡಂಗಾಯ್ತದೆ. ನನ್ ಬಾಳು ಸಿಡ್ಲೊಡ್ದಂಗಾಗೋಯ್ತು ಇಂದ್ರಿ. ಯಾಕೋ ಯಾರಿಗೂ ಹೇಳಿಲ್ಲ, ನನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ. ಅನಾಥ ಆಗ್ಬಿಟ್ಟೆ ಇಂದ್ರಿ. ಯಾಕೋ ಹಂಗ್ ಮಾತಾಡ್ತಾ ಇದ್ಯಾ? ಯಾರು ಹೇಳಿದ್ರು ನಿನ್ನ ಅನಾಥ ಅಂತ? ನಿನ್ನ ನನ್ ಕೈಯಲ್ಲಿ ಹಾಕ್ಬಿಟ್ಟೋಗೋಳೆ ನಿಮ್ಮವ್ವ. ನಾನ್ ಇಟ್ಕೊಂಡು ನಿನ್ ಕಣ್ಣೀರ್ ಹಾಕಿದ್ರೆ ಆ ಶಾಪ ನನ್ನ ತಟ್ಟುತ್ತೆ ಕಣೋ. ನಿನ್ಗೇನೇ ಕಷ್ಟ ಬಂದ್ರು ನಾನ್ ಇದೀನಿ. ಈ ಊರಲ್ಲೆಲ್ಲ, ಇಡೀ ಜಗತ್ತಲ್ಲಿ ನಿನ್ಗೆ ಯಾರು ಇಲ್ದೆ ಹೋದ್ರು ನಾನ್ ನಿನ್ ಜೊತೆ ಇರ್ತೀನಿ ಕಣೋ. ಅಂತಕೊಂಡಿರುತ್ತೆ ನನ್ ಮನ್ಸ್ ಹೇಳ್ತಾ ಇದೆ ಏನೋ ಕೇಳ್ಕಾದದೆ ಅಂತ. ನಮ್ ಹುಡುಗಿ ದೊಡ್ಡವಳಾದ್ಮೇಲೆ ಮುಹೂರ್ತ ಗಳಿಗೆ ಸರಿಯಾಗಿ ಏನು ನೋಡ್ದೇನೆ ಓದಕ್ ಹಾಕ್ಬಿಟ್ವಿ. ಅದ ನಮ್ ತಪ್ತಾನೆ, ಎಲ್ಲಾ ದೋಷಕ್ಕೂ ಒಂದ್ ಪರಿಹಾರ ಅಂತ ಇರ್ತದೆ. ಹೋಗಿ ಆ ತಮ್ಮಡಪ್ಪನ್ ಕೇಳ್ಕೊಂಬಂದ್ರ ಆಯ್ತಪ್ಪ. ಏ, ಅದೇನಾಗದ ಅಂತ ಹೇಳ್ಕೆಮ್ಮಿ, ಅವ್ವ ಹೇಳ್ದಂಗೆ ತಮ್ಮಡಪ್ಪ ಅಂತ ಹೋಗ್ ಬರುವ, ಸುಮ್ಕಿರು. ಆ ತಮ್ಮಡಪ್ಪ ಆಗ್ಲಿಂದ ಒಳ್ಳೇದ್ ಮಾಡ್ಕೊಂಡ್ ಬಂದವನೇ, ಈಗ್ಲೂ ಒಳ್ಳೇದೇ ಮಾಡ್ತಾನೆ. ಏ ನಡಿ ರಾಟಿಲ್ಲ ಕಮ್ಮನ್ಗ್ ಹೋಗ್ ಬರವ. ಗೋಪಿ, ಇನ್ಮೇಲೆ ನಿನ್ನ ನೋಡಕ್ ಬರೋದೇ ಇಲ್ಲ ಅನ್ಕೊಂಡಿದ್ದಲ್ಲ, ಯಾಕೋ ಒಂಥರ ಇದ್ಯಾ? ಅಮ್ಮ ನ್ಯಾಪ್ಕಕ್ ಬಂದ್ಲ? ಮುಂದಿನ ಜೀವನದ ಬಗ್ಗೆ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಅವಳು ಹೋಗ್ಬಿಟ್ಲು ಅನ್ಕೊಳ್ಳೋದ್ಕಿಂತ ಅವಳ ಮುಖ ನೆನ್ಸ್ಕೊಂಡ್ ಬಾಳು ಗೋಪಿ. ಅವಳು ಎಲ್ಲೂ ಹೋಗಿಲ್ಲ ಕಣೋ, ಎಲ್ರಿಗೂ ಅವ್ರ ಅವ್ವ ಮನೇಲಿ ಮಾತ್ರ ಇರ್ತಾರೆ. ಅರೆ ನಿನ್ಗೆ ಬೀಸು ಗಾಳಿಲಿ ಇದ್ದಾಳೆ, ಮನೇಲಿ ಇದ್ದಾಳೆ, ನಿನ್ನೇ ನೋಡ್ತಾ ಇದ್ದಾಳೆ. ನೀ ನನ್ ಜೊತೆ ಮಾತಾಡ್ತಾ ಇದ್ರೆ ಧೈರ್ಯ ಇಂದ್ರಿ, ಜೀವನದಾಗ ಏನೇ ಬಂದ್ರು ಹೆದರಿಸ್ತೀನಿ. ಅವ್ವನು ಇದೇ ಮಾತು ಹೇಳ್ತಾ ಇದ್ಲು, ನೀನು ಜೊತೆಯಾಗಿದ್ರೆ ಸಾಕು. ಜೀವನ ಪೂರ್ತಿ ಜೊತೆಯಾಗಿರೋದು ನನ್ ಕೆಲ್ಸ, ಆ ನಂಬಿಕೆ ನಾಳ್ ಮಾಡ್ಕೊಳ್ದೆ ಇರೋ ತರ ನೋಡ್ಕೊಳ್ಳೋದು ನಿನ್ ಕೆಲ್ಸ. ನೀನ್ 24 ಗಂಟೆನೂ ನನ್ ಜೊತೆಲಿ ಇರ್ತೀನಿ ಅಂದ್ರೆ ಧೈರ್ಯ ಅನ್ನೋ ಬೆಟ್ಟನೆ ಕಟ್ಕೋತೀನಿ, ನಂಬಿಕೆ ಬೆಳೆಸ್ಕೋತೀನಿ, ಏನೇ ಬಂದ್ರು ಹೆದರಿಸ್ತೀನಿ. ಯಾವಾಗ್ಲೂ ನಿನ್ ಜೊತೆ ಇರ್ಬೇಕು ಅಷ್ಟೇ ತಾನೆ. ಬಾ ಫೋಟೋ ತೆಗೆಸ್ಕೊಳ್ಳೋಣ. ತಮ್ಮಡಿ ನಾಲ್ಗ್ಯಾಗ ಬಂದು ನಮಗ್ ಸುಪ್ಸಕ್ನ ನುಡ್ಸೇ ನನ್ ತಾಯಿ. ಗೋಪಿ, ನಿಮ್ ಮನೆ ದೇವ್ರ ಯಾವ್ದು? ಅಟ್ಟಿಲಕ್ಕವ್ವ.
ನಮ್ಮನೆ ದೇವ್ರು ದಂಡಿನ ಮಾರವ, ಇನ್ಮ್ಯಾಕೆ ಅಟ್ಟಿ ಲಕ್ಕವನೇ ನನ್ನ ಮನೆ ದೇವ್ರು. ಇದುವರೆಗೂ ನಮ್ಮ ಮನೆಯಾಗ ಯಾವುದೇ ಕೆಟ್ಟಶಕ್ನಗಳು ನಡೆದಿರ್ಲಿಲ್ಲ, ಈಗ ನಮ್ ಕಣ್ ಮುಂದೆನೆ ಎಲ್ಲಾ ಅಪಶಕ್ನಗಳು ನಡೀತಾವೆ. ಇದಕ್ಕೂ ನೀವೇ ಪರಿಹಾರ ಹೇಳಬೇಕು ತಮ್ಮಡಪ್ಪನವ್ರೆ. ಇದರಲ್ಲಿ ತಾರೀಕುಗಳಿಗೆ ಎಲ್ಲ ಬರ್ದೈತೆ, ತಕಳಿ. ನಿಮ್ ಕಷ್ಟ ಏನು ಅಂತ ಹೇಳಿದಿರಿ? ತಾಯಿ ಅಟ್ಟಿ ಲಕ್ಕವ್ವ ನನ್ನ ನಾಲ್ಗೆ ಮೇಲೆ ಬಂದು ಹೇಳ್ತಾಳೆ, ಅವ್ವ ಅಟ್ಟಿ ಲಕ್ಕವ್ವ ಇವ್ರ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕು. ಕಷ್ಟ ಅನ್ನೋದು ಮಂಜಿನ ಗಡ್ಡೆ ಇದ್ದಾಗೆ, ಅದ್ ಕರ್ಗೋರ್ಗೂ ಅಷ್ಟೇ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು. ಕಷ್ಟ ಕಾಲನ ನಾವು ಧೈರ್ಯದಿಂದ ಎದುರಿಸಿದ್ರೆ ಆಮೇಲೆ ನಮ್ಗೆಲ್ಲ ಒಳ್ಳೆ ಕಾಲನೆ. ನಿಮ್ ಮನೆ ಒಳಗೆ ದಂಡವ ಕೊಟ್ಟು ಸೀರೆಗೆ ಅಗ್ನಿದೇವ ಬಂದು ಕುಂತ ಅಲ್ವೇ? ಹೌದೌದು, ಅದು ನಿಮ್ಮಪ್ಪ ಅವರು ಪೂಜೆ ಮಾಡಕ್ ಕೊಟ್ಟಿದ್ದು. ಇದೇನ್ ಒಳ್ಳೇದಕ್ಕೋ ಕೆಟ್ಟದಕ್ಕೋ ನೀವೇ ಹೇಳಿ ತಮ್ಮಡಪ್ಪನವ್ರೇ. ಆ ಅಟ್ಟಿಲಕ್ಕವ್ವ ಇದು ಬಹಳ ಕೆಟ್ಟ ಸಕನವೆ. ಆ ಬೆಂಕಿ ನಿಮ್ ಮನೆಗೆ ರಾವು ರಾವು ಹೊಡಿತದೆ. ನನ್ನ ಹೆಸರು ನನ್ನ ಹತ್ರ ಇಲ್ಲ ಗೋಪಿ, ಅದ್ ನಿನ್ನ ಹತ್ರ ಇದೆ. ನಾನೀಗ ಬರೀ ಇಂದ್ರಿ ಅಲ್ಲ, ಇಂದ್ರಮ್ಮ ಗೋಪಾಲ ಸ್ವಾಮಿ. ಇದಕ್ಕೆ ಪರಿಹಾರ ಏನು ಅಂದ್ರೆ, ಮೊದ್ಲು ಮನೇಲಿರೋ ಬೆಂಕಿಗೆ ಮಳ್ರಾಯಿನ್ ಜೊತೆ ಮದುವೆ ಮಾಡಿ ಬೆಂಕಿನ ಮಳ್ರಾಯಿನ್ ಮನೆಗೆ ಸೊಸೆ ಮಾಡಿ ಕಳಿಸ್ಬೇಕು. ನನ್ನ ಉಸಿರು ಹೋದ್ರು ಅದ್ ನಿನ್ ಜೊತೆನೆ ಹೋಗ್ಬೇಕು. ಮೂರ್ತಗಳಿಗೆ ನಾನೇ ಇಟ್ಕೊಡ್ತೀನಿ, ಆದ್ರೆ ಗಂಡ ನೀವೇ ಹುಡುಕಬೇಕು. ಗಂಡ ಯಾಕವ ಹುಡುಕ್ಬೇಕು? ನನ್ ಮೊಮ್ಮಗ ಕರಿಯ ಇಲ್ವಾ, ಅವನು ಅವಳಿಗೋಸ್ಕರ ಹುಟ್ಟಿರೋದು, ಅವಳ ಜೊತೆಗೆ ಮದ್ವೆಯ. ಪಾಠ ಕಲಿಯಕ್ ಬರ್ತೀರಾ, ಜಗಳ ಆಡಕ್ ಬರ್ತೀರಾ? ನನಗೆ ಪಾಠ ಮುಖ್ಯ ಅಲ್ಲ, ನನಗೆ ಇಂದ್ರೆ ಮುಖ್ಯ. ನಾನು ಅವಳ ಮದ್ವೆ ಆಗ್ತಾ ಇದ್ದೀನಿ, ಅವಳಿಗೋಸ್ಕರ ನಾನು ಕಾಲೇಜಿಗೆ ಬರ್ತಾ ಇರೋದು. ನನ್ನ ಮಗ ಲ್ಯಾಟಿನ್ ಅಲ್ಲಿ ಅವಳ ಬಗ್ಗೆ ಏನೇನೋ ಅಸಹ್ಯವಾಗಿ ಬರ್ದಿಟ್ಟಿದ್ದಾನೆ. ನಾನು ಇವನ್ನ ಸುಮ್ಮನೆ ಬಿಡಲ್ಲ ಸರ್, ಬಿಡಿ ಸರ್ ನನ್ನ. ತಿಳ್ಕೊಳ್ದೆ ಇರೋದು ನಿನ್ ತಪ್ಪು, ತಿಳ್ಕೊ. ನಿನ್ಗೊಬ್ಬಂಗೆ ಅಲ್ಲ, ಇಲ್ಲಿರೋ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇಂದ್ರಿನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನಾನು ನೋಡಿದ್ರೆ ತಲೆ ತೆಗೆದು ಊರ್ ಮುಂದೆ ತೋಳ ಕಟ್ಬಿಡ್ತೀನಿ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಹೂವಿನ ರಕ್ಕು ತಾಳಿಗೂ ತಲೆ ಕೊಟ್ರೆ ಅದ್ ನಿನಗ್ ಮಾತ್ರ.